ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದಾದ್ಯಂತ ಸಡಗರ ದೀಪಾವಳಿ ಆಚರಣೆ. ಬಣ್ಣ ಬಣ್ಣದ ರಂಗೋಲಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ. ದೀಪಾವಳಿ ಪ್ರಯುಕ್ತ ಕಲಬುರಗಿಯ ಶ್ರೀಶೈಲ ನಗರ ಬಡಾವಣೆಯಲ್ಲಿ ವಿಶೇಷ ಪೂಜೆ. ಗೋವಿನ ಸಗಣಿಯಿಂದ ಪಾಂಡವರನ್ನು ನಿರ್ಮಿಸಿ ಸಂಭ್ರಮಿಸಿದ ಬಡಾವಣೆ ಜನ. ಶ್ರೀಶೈಲ ನಗರ ಅಭಿವೃದ್ಧಿ ಸಂಘದಿಂದ ನಡೆದ ಪತ್ರಕರ್ತರ ಕವಿಗೋಷ್ಠಿ. ಪತ್ರಕರ್ತರಿಂದ ಜರುಗಿದ ಕವನ ವಾಚನ. ದೀಪಾವಳಿ ಅಂಗವಾಗಿ ಕಲಬುರಗಿಯ ಗಾಜಿಪುರ ಬಡಾವಣೆಯಲ್ಲಿ ವಿಶೇಷ ಆಚರಣೆ. ಮುಖ್ಯ ದ್ವಾರದಲ್ಲಿ ಬೆಂಕಿ ಹಚ್ಚಿ ದನಗಳನ್ನು ಹಾಯಿಸುವ ವಿಶೇಷ ಪರಂಪರೆ. ಯಶಸ್ವಿಯಾಗಿ ಜರುಗಿದ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದವರಿಗೆ ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಅಭಿನಂದನೆ. ಕಸದಿಂದ ಕಷ್ಟಕರವಾಗಿರುವ ಕೊಂಡದಗಲ್ಲಿಯ ಪರಿಸ್ಥಿತಿ. ಸೊಳ್ಳೆ ಹಾಗೂ ದುರ್ನಾತದಿಂದ ನಿವಾಸಿಗಳ ಪರದಾಟ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪಾವಳಿ ಅಂದ ತಕ್ಷಣ ಎಲ್ಲಿ ನೋಡಿದರಲ್ಲಿ ಬೆಳಕಿನ ಜ್ಯೋತಿ ಪ್ರಜ್ವಲಿಸುತ್ತಿರುತ್ತವೆ. ಕತ್ತಲೆ ಎನ್ನುವ ದುಷ್ಟಶಕ್ತಿಯ ಮೇಲೆ ಬೆಳಕೆಂಬ ಶಿಷ್ಟಶಕ್ತಿಯ ವಿಜಯದ ಪ್ರತೀಕವಾಗಿ ಈ ದೀಪಾವಳಿ ಹಬ್ಬವನ್ನ ಆಚರಿಸಲಾಗುತ್ತೆ. ಹೀಗಾಗಿ ಕಲಬುರಗಿ ನಗರದಾದ್ಯಂತ ತರುಣಿಯರು ಹಣತೆಗಳಲ್ಲಿ ದೀಪ ಹಚ್ಚುವ ಮೂಲಕ ಸಂಭ್ರಮ ಪಡುತ್ತಿರುವ ದೃಶ್ಯ ಎಲ್ಲೆಂದರಲ್ಲಿ ಕಾಣಸಿಗುತ್ತಿವೆ. ಇನ್ನು ಈ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ದೇವಿಯನ್ನ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಪ್ರವೇಶ ಮಾಡಲು ಆಹ್ವಾನಿಸುವ ನಿಟ್ಟಿನಲ್ಲಿ ವಿಭಿನ್ನ ರೀತಿಯ ವಿವಿಧ ಪ್ರಕಾರಗಳ ಆಕಾರಗಳ ರಂಗುರಂಗಿನ ಆಕರ್ಷಕ ರಂಗೋಲಿಗಳನ್ನ ಬಿಡಿಸುವ ವಾಡಿಕೆ ಇದೆ. ಅದರಂತೆ ಎಲ್ಲರ ಮನೆಗಳ ಮುಖ್ಯದ್ವಾರಗಳ ಮುಂದೆ ಮನಮೋಹಕವಾದ ರಂಗವಲ್ಲಿಗಳು ಕಾಣಸಿಗುತ್ತಿವೆ. ಅದರಲ್ಲೂ ಸ್ತ್ರೀ ಪುರುಷರೆನ್ನುವ ಭೇದ ಭಾವವಿಲ್ಲದೆ ರಂಗವಲ್ಲಿ ಬಿಡಿಸುವುದು ಮತ್ತೊಂದು ವಿಶೇಷ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಅದೇ ರೀತಿ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಅಂಗಡಿಗಳ ಪೂಜೆಯನ್ನ ಅದ್ಧೂರಿಯಾಗಿ ನೆರವೇರಿಸಲಾಗುತ್ತದೆ. ಕಲಬುರಗಿ ನಗರದ ಸುಲ್ತಾನ್ಪುರ್ ರಿಂಗ್ ರಸ್ತೆಯಲ್ಲಿರುವ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿ ವಾಹನಗಳಿಗೆ ಶೃಂಗರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು.
ಈ ವೇಳೆ ಬಾಲಾಜಿ ಕಲ್ಯಾಣ ಮಂಟಪದ ಮಾಲೀಕರಾದ ಸುಲ್ತಾನ್ ಪಟೇಲ್ ಸೇರಿದಂತೆ ಪರಿವಾರದ ಮಹಿಳೆಯರು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಗುಲ್ಬರ್ಗ ಜನತಾ ಕೂ ದೀಪಾವಳಿಗೆ ಹಾರ್ದಿಕ ಶುಭಕಾಮನೆ. मैं सागर पटेल सुल्तानपुर रिंग रोड बालाजी कल्याण मंडप से बोल रहा हूँ कि हम हर साल दीपावली उत्सव मनाते हैं, माँ लक्ष्मी पूजा करते हैं. ಇನ್ನು ಕಲಬುರಗಿ ನಗರದ ಬಂಬು ಬಜಾರ್ನಲ್ಲಿರುವ ಸಾಳುಂಕೆ ಬಂಬು ಅಂಗಡಿಯಲ್ಲಿಯೂ ಸಹ ಪರಿವಾರದ ಸಮೇತವಾಗಿ ಲಕ್ಷ್ಮೀ ದೇವಿಗೆ ವಿಶೇಷ ಆರತಿ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಾಳುಂಕೆ ಪರಿವಾರದ ಸಮಸ್ತರು ಉಪಸ್ಥಿತರಿದ್ದು ಸಂತೋಷಪಟ್ಟರು. ಸಾಳುಂಕೆ ಫ್ಯಾಮಿಲಿಯಿಂದ ವಿಜೃಂಭಣೆಯಿಂದ ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ನಾವು ಇದೇ ಥರ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಬಂಬು ಬಜಾರ್ ಲೈನಲ್ಲಿ ನಮ್ಮ ಸಾಳುಂಕೆ ಫ್ಯಾಮಿಲಿಯವರ ಇದು ಅಡ್ಡೆ ಇದೆ. ಸೊ ನಾವು ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲ ಕುಲಬಾಂಧವರು ಸೇರಿ ಆಚರಿಸುತ್ತೇವೆ. ಪ್ರತಿ ವರ್ಷ ಇದೇ ಥರ ನಡೆಯುತ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿಲ್ಲಿ ದೀಪಾವಳಿ ಹಬ್ಬವನ್ನು ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಗ್ರ್ಯಾಂಡ್ ಮಾಡ್ತಿದ್ದೀವಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ವೋಲ್ಗಾ ಡ್ರೆಸ್ಸೆಸ್ನ ಮಳಿಗೆಯಲ್ಲೂ ಸಹ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಶಶಿಲ್ ನಮೋಶಿ ದಂಪತಿಗಳು ಹಾಗೂ ಅವರ ಸುಪುತ್ರ ಸೇರಿದಂತೆ ಇತರೆ ಪರಿವಾರದವರು ಹಾಗೂ ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ರಾಜ್ಯದ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಒಂದು ರೀತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅನೇಕ ವರ್ಷದಿಂದ ಈ ಹಬ್ಬವನ್ನು, ಬಹುಶಃ ಹಿಂದೂ ಜನಾಂಗಕ್ಕೆ ಇದಕ್ಕಿಂತಲೂ ಯಾವುದೋ ದೊಡ್ಡ ಹಬ್ಬ ಇಲ್ಲ ಅಂತದಂದರೂ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಂಥ ಹಬ್ಬ ಯಾವುದೂ ಇಲ್ಲ ಅಂತದಂದರೂ ತಪ್ಪಾಗಲಿಕ್ಕಿಲ್ಲ. ದೀಪಾವಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ನಗರದ ಶ್ರೀಶೈಲ ನಗರದಲ್ಲಿ ಬಡಾವಣೆಯ ನಾಗರಿಕರೆಲ್ಲರೂ ಸೇರಿ ಪಾಂಡವರ ಪೂಜೆಯನ್ನು ನೆರವೇರಿಸಿದರು. ದೀಪ ದೀಪ ಕಣ್ತುಂಬ ದೀಪ ಹೃದಯ ತುಂಬ ಉಲ್ಲಾಸ ದೀಪ ಚಿಂತೆಗಿನ್ನು ವಿದಾಯ. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಮಾಕಾ ಲೇಔಟ್ನ ಶ್ರೀಶೈಲ ನಗರದ ನಿವಾಸಿಗಳಾದ ಜೆಡಿಎಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಗೌಡ ತೆಲ್ಲೂರವರ ಮನೆಯಲ್ಲಿ ಬಡಾವಣೆಯ ಮಹಿಳೆಯರು ಹಾಗೂ ಇತರೆ ನಾಗರಿಕರು ಸೇರಿ ಪ್ರತಿ ವರ್ಷದಂತೆ ಪಾಂಡವರ ಪೂಜೆಯನ್ನ ಅದ್ದೂರಿಯಾಗಿ ನೆರವೇರಿಸಿದರು. ಇದರ ಅಂಗವಾಗಿ ಬೆಳಿಗ್ಗೆ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಗೋಮಾತೆಯ ಪೂಜೆ ನೆರವೇರಿಸಿ ಗೋವಿನ ಸಗಣಿಯನ್ನ ಪೂಜ್ಯ ಭಾವನೆಯಿಂದ ತೆಗೆದು ಮನೆಯ ಅಂಗಳದಲ್ಲಿ ಕೌರವ ಪಾಂಡವರ ಪ್ರತಿಕೃತಿಗಳನ್ನ ಮಾಡಲಾಗುತ್ತದೆ. ಮಾಕಾಲೇಔಟ್ ಜೇವರಿಗೆ ಕಾಲನಿ ಶ್ರೀಶೈಲ ನಗರ ಬಡಾವಣೆಯಲ್ಲಿ ದೇವೇಗೌಡರ ಮನೆಯೊಳಗೆ ಇದೊಂದು ಪ್ರೋಗ್ರಾಮ್ ಇಟ್ಕೊಳ್ತಾರೆ. ವರ್ಷಕ್ಕೊಮ್ಮೆ ಇಟ್ಕೊಳ್ತಾರೆ. ಅದರ ಸಲುವಾಗಿ ನಾವೆಲ್ಲರೂ ಹೆಣ್ಮಕ್ಕಳು ಎಲ್ಲ ಗಂಡಸು ಮಕ್ಕಳು ಎಲ್ಲ ಸೇರಿ ಒಂದು ದೊಡ್ಡ ಸಂಭ್ರಮ ಆಚರಿಸ್ತೀವಿ ದೀಪಾವಳಿದು. ಅದರ ಸಲುವಾಗಿ ಒಂದು ಎಲ್ಲರೂ ಒಂದು ಹರ್ಷ ಉಲ್ಲಾಸದಿಂದ ಇದನ್ನು ನಾವು ಸಂಭ್ರಮ ಮಾಡ್ತೀವಿ. ಇದು ನಾವು ಪಾಂಡವರು ಮಾಡ್ತೀವಿ, ಕೌರವ್ರು ಮಾಡ್ತೀವಿ, ಎಲ್ಲ ಬೀಸವರು ಕುಟ್ಟವರು ಎಲ್ಲ ಥರದ ಇದು ಮಾಡಿ ಒಂದು ಕೋಟೆಯನ್ನು ಕಟ್ಟಿ ಒಂದು ಇದು ರಾಜವಂಶಸ್ಥರ ಕೋಟೆ. ಇದು ರಾಜವಂಶಸ್ಥರ ಕೋಟೆ ಇರುವುದರಿಂದ ಅವರೆಲ್ಲ ಕೌರವರು ಪಾಂಡವರು ಎಲ್ಲ ಅದು ಆಳಿದ್ದಾರೆ ರೀ. ಅದರ ಸಲುವಾಗಿ ಅವ್ರು ಆಳಿದ್ದು ನಮಗೆ ಅದು ಒಂದು ಇದು ಇರಲಿ ಅಂತ ಹೇಳಿ ಅದು ರಾಜವಂಶ ಸಲುವಾಗಿ ನಾವು ಅದೊಂದು ಇದು. ದೀಪ ದೀಪ ಕಣ್ತುಂಬ ದೀಪ ಸಗಣಿಯಿಂದ ಪಾಂಡವರ ಕೋಟೆಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಪಾಂಡವರು ಆಸೀನರಾಗಿರುವಂತೆ ತೋರಿಸಿ ಅವರ ಸಾಮ್ರಾಜ್ಯದಲ್ಲಿ ವೈಭವೋಪೇತವಾದ ಆಸ್ಥಾನವನ್ನ ಬಿಂಬಿಸಿ ಮೊಸರು, ಮಜ್ಜಿಗೆ ಕಡೆಯುವುದು, ಹಿಟ್ಟು ಬೀಸುವುದು ಸೇರಿದಂತೆ ಇತರೆ ಸೂಚಕಗಳನ್ನ ಕೋಟೆಯೊಳಗೆ ನಿರ್ಮಾಣ ಮಾಡಲಾಗುತ್ತದೆ.
ಕೋಟೆಯ ಹೊರಗೆ ಕೌರವರ ಸಂಕೇತವಾಗಿ ಒಬ್ಬ ರಾಕ್ಷಸನನ್ನ ನಿರ್ಮಾಣ ಮಾಡಿ ಅವನು ಕೋಟೆಯೊಳಗೆ ಪ್ರವೇಶ ಮಾಡದಂತೆ ಸೈನಿಕರು ಅವನನ್ನ ತಡೆದು ನಿಲ್ಲಿಸುವಂತೆ ತೋರಿಸಲಾಗುತ್ತದೆ. ಆ ರಾಕ್ಷಸನ ಸಂಹಾರ ಮಾಡುವ ಈ ಪಾಡ್ಯಮಿಯ ದಿನದಂದು ರಾಕ್ಷಸನ ಪ್ರತಿಕೃತಿಯ ಹೊಕ್ಕಳಿನಲ್ಲಿ ಪಟಾಕಿಯನ್ನ ಇಟ್ಟು ಸಿಡಿಸಿ ದುಷ್ಟರ ಸಂಹಾರ ಮಾಡಿದ ಪ್ರತೀಕದಂತೆ ಸಂಭ್ರಮಿಸಲಾಗುತ್ತದೆ. ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಆಕಳ ಪೂಜೆ ಆಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇದು ಸಗಣಿಯಿಂದ ಎಲ್ಲ ಪಾಂಡವರು ಗೌರವರು ಆಮೇಲೆ ಮಜ್ಜಿಗೆ ಮಾಡೋರು ಮತ್ತು ಹಾಲು ಬೆಣ್ಣೆಕ ಎಲ್ಲದನ್ನ ಎಲ್ಲ ಮಾಡಿ ಕೋಟೆ ಮಾಡಿ ಆಮೇಲೆ ನೀರು ತರೋರು ಹಿಂಗೆಲ್ಲ ಮಾಡಿ ಪೂಜೆ ಮಾಡಿ ಮುತ್ತೈದೆಯರಿಗೆಲ್ಲ ಕರೆಸಿ ಅರಿಶಿನ ಕುಂಕುಮ ಸಿಹಿ ಊಟ ಮಾಡಿಸಿ ಎಲ್ಲರೂ ಹಬ್ಬ ಆಚರಿಸಿದ್ವಿ. ಇಲ್ಲ ಒಳ್ಳೇದನ್ನ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ ಆಕಳದು. ಆಮೇಲೆ ಇದು ಇವತ್ತು ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿ ಇದೆಲ್ಲ ಸಗಣಿಯಿಂದೆಲ್ಲ ಮಾಡಿ ಎಲ್ಲ ಮುತ್ತೈದೆಯರು ಕರೆಸಿ ಅರಿಶಿನ ಕುಂಕುಮ ಕೊಟ್ಟು ದೇವೇಗೌಡವ್ರ ಮನೆಯಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಅದೇನು ಸಂಪ್ರದಾಯದ ಹಿಂದೆ ಏನು ಕತೆ ಇದೆ, ಏನು ನಾವು ಹೇಗೆ ಮಾಡ್ತಿದ್ದೀವಿ. ದೀಪಾವಳಿನ ಪಟಾಕಿ ಆರಿಸ್ಕೊಂಡು ಬರೇ ಮುಗಿಸೋದಷ್ಟೇ ಅಲ್ಲ, ನಮ್ಮ ಸುಖ ಸಮೃದ್ಧಿ ಅದು ಹೆಂಗೆ ಬೆಳೆಸ್ತದೆ, ಮತ್ತು ಕೌರವರು ಪಾಂಡವರು ಅದು ಕತೆ ಸಣ್ಣ ಮಕ್ಕಳಿಗೆಲ್ಲ ಇದೆ. ಮುಂದೆ ನಾವು ಅದನ್ನು ಸಂಪ್ರದಾಯವನ್ನು ಕಲಿಸ್ತಾ ಅದನ್ನೇ ಪರಂಪರೆನ ಆಚರಣೆ ಮಾಡೋಕ್ಕೆ ಕಲಿಸ್ಕೊಡ್ಬೇಕು. ಅದು ಯಾವ ಥರ ನಾವು ಅದನ್ನು ಉದಾಹರಣೆ ಬಿಡ್ತೀವಿ ಅದೇ ಥರ ಮುಂದೆ ಹೋಗ್ತದೆ ಅಂತೇಳಿ ಈ ವಿಶೇಷ ಪೂಜೆಯಲ್ಲಿ ದೇವೇಗೌಡ ತೆಲ್ಲೂರು ಪರಿವಾರದವರು ಸೇರಿದಂತೆ ಬಡಾವಣೆಯ ಹಲವು ಮಹಿಳೆಯರು, ಮಕ್ಕಳು ಹಾಗೂ ನಾಗರಿಕರು ಭಾಗವಹಿಸಿದ್ದರು. ಶ್ರೀಶನಗರ ಅಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ಪತ್ರಕರ್ತರ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಶೈಲನಗರ ಅಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ವಿಶೇಷ ಪಾಂಡವರ ಪೂಜೆ ಹಾಗೂ ಪತ್ರಕರ್ತರ ಕವಿಗೋಷ್ಠಿಯನ್ನ ವಿವೇಕ ಸಂಪದದಲ್ಲಿ ಏರ್ಪಡಿಸಲಾಗಿತ್ತು. ಮೊದಲಿಗೆ ಕವಿಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತರಿಗೆ ಪೇಠಾ ಸುತ್ತಿ ಮಾಲಾರ್ಪಣೆ ಮಾಡುವ ಮೂಲಕ ಸತ್ಕರಿಸಲಾಯಿತು. ಇದರ ನಂತರ ಡಾಕ್ಟರ್ ಶಿವರಾಮ್ ಆಸುಂಡಿಯವರು ಪ್ರಥಮ ಕವನ ವಾಚನ ಮಾಡಿದರು. ದ್ರೌಪದಿಯನ್ನು ಜೂಜಕ್ಕಿಟ್ಟ ಪಾಂಡವರ ಬಗ್ಗೆ ಹೇಳಲಿ, ಸೀತೆಯನ್ನು ಕಾಡಿಗಟ್ಟಿದ ರಾಮನ ಕುರಿತಾಗಿ ಹೇಳಲಿ, ಜಾತಿ ಧರ್ಮದ ಹೆಸರಲ್ಲಿ ಸಮಾಜ ಒಡೆಯುವ ವಿಚಿತ್ರಕಾರಿ ಮನಸ್ಸುಗಳ ಬಗ್ಗೆ ಹೇಳಲಿ, ನಿತ್ಯ ಸಾವಿನ ಮನೆ ಕದ ತಟ್ಟುತ್ತಿರುವ ಅನ್ನದಾತನ ಬಗ್ಗೆ ಹೇಳಲಿ. ಅದೇ ರೀತಿ ಕಸ್ತೂರಿ ವಾಹಿನಿಯ ಕಲಬುರಗಿ ಜಿಲ್ಲಾ ವರದಿಗಾರ ಗೋಪಾಲರಾವ್ ಕುಲಕರ್ಣಿಯವರು ತಮ್ಮ ಕವನ ವಾಚನ ಮಾಡಿದರು. ಚಂದನ ಟಿವಿ ಉದಯ ಟಿವಿ ಹೊತ್ತು ಹೋಗುವುದಕ್ಕೆ ಯಾವುದಾದರೆ ನಂತೆ ಇರಬೇಕೊಂದು ಕೋಟೆ ಬರೆದೀವಿ. ಮನೆಗೆ ಟಿವಿಯು ಬೇಕು, ಮಠಕ್ಕೆ ಟಿವಿಯು ಬೇಕು, ಮದುವೆ ಗಂಡಿಗೂ ಟಿವಿ ಕೊಡಬೇಕು. ಮಂತ್ರಿ ಎಂಎಲ್ಎ ಇದ್ರೇನು ಸತ್ರೇನು, ಟಿವಿ ತುಂಬಾ ಮುಖ ಬರಬೇಕು. ಇನ್ನು ರಾಜ್ಕುಮಾರ್ ಉದ್ನೂರ್ ಅವರು ಕೂಡ ಮನಸೇಕೋ ಮೂಕಾಯಿತಲ್ಲ ಕವನ ವಾಚನ ಮಾಡಿದರು. ಮನಸೇಕೋ ಮೂಕಾಯಿತಲ್ಲ, ನೋಡುವ ನೆನಪಾಯಿತಲ್ಲ. ಮನಸೇಕೋ ಮೂಕಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ. ನಟದುಷ್ಟನಾನು ಅನಾಥ, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಬಾಡಿ ಹೋದ ಗಿಡ ಬಳ್ಳಿಯಂತೆ ಜೀವ ಮರಮಾರ ಮಲಗಿದೆಯಲ್ಲ. ಬತ್ತಿದ ಬಾವಿಗೆ ಬಳಲುವ ಜೀವಿಗೆ ಕೇಳುವ ಕರುಳಾರಿಲ್ಲ. ಪೃಥ್ವಿಗೆ ಬೆಳಕನ್ನು ನೀಡುವ ಸೂರ್ಯನು ಹಗಲಲ್ಲೇ ಮರೆಯಾದನಲ್ಲ. ಮನಸೇಕೋ ಮೂಕಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ. ಕಸಾಪ ಅಧ್ಯಕ್ಷ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಸಹ ಸಾಂದರ್ಭಿಕ ಕವನ ವಾಚನ ಮಾಡಿದರು. ಆ ಕವನ ಆಸ್ಥಾನದಲ್ಲಿದ್ದ ಒಬ್ಬನೇ ಬಿರುಬಲ್ಲ, ಈ ಸಿದ್ದರಾಮಯ್ಯನ ಆಸ್ಥಾನದಲ್ಲಿದ್ದಾನೆ. ಆ ಕವನ ಆಸ್ಥಾನದಲ್ಲಿದ್ದ ಒಬ್ಬನೇ ಬಿರುಬಲ್ಲ, ಈ ಸಿದ್ದರಾಮಯ್ಯನ ಆಸ್ಥಾನದಲ್ಲಿದ್ದಾನೆ.
ವಿಜಯವಾಣಿಯ ಮುಖ್ಯಸ್ಥರಾದ ವಾದಿರಾಜ ವ್ಯಾಸಮುದ್ರಾರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಮ್ಮ ಪತ್ರಕರ್ತ ಸ್ನೇಹಿತರ ಕವನಗಳು ಬಹಳ ಅದ್ಭುತವಾಗಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಮೂಡಿ ಬಂದಂತಹ ಕವನಗಳು, ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂತಹ ಸಂಗತಿಗಳು ಕೂಡ ಕವನಗಳು ಇದ. ಜೊತೆಗೆ ಸಾಹಿತಿಗಳು ಕೂಡ ಇಲ್ಲಿ ಕವನಗಳನ್ನು ಓದಿದ್ದಾರೆ. ನಮ್ಮ ನಿಮಗೆ ಒಂದು ವಿಷಯ ತಿಳಿಸ್ಬೇಕಂದ್ರೆ, ಈ ಪತ್ರಿಕಾ ಕ್ಷೇತ್ರದಲ್ಲಿದ್ದವರು ಅನೇಕರು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ಆದರೆ ಅದು ಪ್ರಾಯಶಃ ನಿರೀಕ್ಷಿತ ಮಟ್ಟದಲ್ಲಿ ಬೆಳಕಿಗೆ ಬಂದಿಲ್ಲ. ಇಲ್ಲಿ ಒಂದು ಕಾರಣ ಇದೆ, ಏನು ಅಂತಂದರೆ ನಮ್ಮ ನಾನೇ ಬರೆದ ಪುಸ್ತಕದ ಬಗ್ಗೆ ನನ್ನ ಪತ್ರಿಕೆಯಲ್ಲೇ ನಾನೇ ಹಾಕೊಳ್ಳೋ ಹಾಗೆ ಅಂದರೆ ನಮ್ಮದೇ ಆದಂಥ ಒಂದು ಎಥಿಕ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಆದರೆ ಆ ಎಥಿಕ್ಸ್ ಕೆಲವು ಸಂದರ್ಭದಲ್ಲಿ ತಪ್ಪು ಅನಿಸ್ತಾ ಇದೆ ಅಂತ ಅನ್ನೋದು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಆಸುಂಡಿ, ವಾದಿರಾಜ್ ವ್ಯಾಸಮುದ್ರ, ಗೋಪಾಲರಾವ್ ಕುಲಕರ್ಣಿ, ರಾಜು ಉದ್ನೂರ್, ಮಹಿಪಾಲ್ ರೆಡ್ಡಿ ಮುನ್ನೂರ್, ಸಾಹಿತಿ ನೀಲೂರೆ, ಸಂಗಮನಾಥ್ ಹಿರೇಗೌಡ, ರಾಘವೇಂದ್ರ ಕುಲಕರ್ಣಿ ಹಾಗೂ ದೇವೇಗೌಡ ತೆಲ್ಲೂರ್ ಸೇರಿದಂತೆ ಇತರೆ ಹಲವಾರು ಜನ ಪತ್ರಕರ್ತರು ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ದೀಪಾವಳಿ ಅಂಗವಾಗಿ ಕಲಬುರಗಿಯ ಗಾಜಿಪುರ ಬಡಾವಣೆಯಲ್ಲಿ ವಿಶಿಷ್ಟವಾದ ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಸುದ್ದಿ ನೋಡಿ. ಈ ದೀಪಾವಳಿ ಹಬ್ಬವನ್ನ ವಿಶ್ವದಾದ್ಯಂತ ಹಲವು ಕಡೆ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತೆ. ಅದರಲ್ಲೂ ನಮ್ಮ ಭಾರತದ ಕೆಲವು ರಾಜ್ಯಗಳಲ್ಲಿ ವಿಶೇಷವಾಗಿ ಆಚರಣೆ ನಡೆಸಲಾಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ದೀಪಾವಳಿಯ ಸಂಭ್ರಮ ಕಡಿಮೆ ಏನೂ ಇಲ್ಲ. ಇನ್ನು ಕಲಬುರಗಿಯ ವಿಷಯಕ್ಕೆ ಬಂದರೆ ನಗರದ ಗಾಜಿಪುರ ಬಡಾವಣೆಯಲ್ಲಿ ವಿಶಿಷ್ಟ ಆಚರಣೆಯೊಂದಿದೆ. ನಾವು ಇದು ನಮ್ಮ ಹಿರಿಯರು ಹಬ್ಬ ಹಿಡಿದು ಪೈಲೆ ಮಾಡ್ತೇವ್ರಿ ಸರ್. ಏನು ಇದು ಪರಂಪರಾ ನಮ್ಮದು ನಡೆದಿದ್ದು ಬಂದಿದೆ. ಇದಕ್ಕೆ ನಾವು ಲಕ್ಷ್ಮೀ ಅಂತ ಇವತ್ತು ಪೂಜೆ ಮಾಡ್ಕೇಶಿಂದು ಏನ್ರಿ ವರ್ಷ ವರ್ಷ ಮಾಡ್ತೀವಿ ದೀಪಾವಳಿಗೆ. ಏನು ಒಂದು ಹಬ್ಬನೇ ಹೊಡೆದ್ವಿ ಒಂದು ತನಗೊಳ್ದು. ಗಾಜಿಪುರ ಬಡಾವಣೆಯಲ್ಲಿ ಗೌಳಿಯರ ಮನೆಗಳು ಅಧಿಕವಾಗಿರುವುದರಿಂದ ಎಮ್ಮೆ ಸಾಕಾಣಿಕೆ ಹೆಚ್ಚಾಗಿದೆ.
ಹೀಗಾಗಿ ಎಮ್ಮೆಗಳಿರುವ ಮನೆಗಳ ತಲೆಬಾಗಿಲಿನ ಮುಂದೆ ಹೊಸ್ತಿಲಿನ ಹತ್ತಿರ ಆಕರ್ಷಕ ರಂಗೋಲಿಯನ್ನ ಬಿಡಿಸಿ ಅದರ ಹತ್ತಿರ ಕಟ್ಟಿಗೆಗಳ ರಾಶಿಯನ್ನ ಹಾಕಿ ಅದಕ್ಕೂ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬೆಂಕಿ ಹಚ್ಚಿ ಆ ಬೆಂಕಿಯ ಮೇಲಿಂದ ಎಮ್ಮೆಗಳನ್ನ ಹಾಯಿಸಲಾಗುತ್ತೆ. ಈ ರೀತಿ ಮಾಡುವುದರಿಂದ ದುಷ್ಟಶಕ್ತಿ ಸುಟ್ಟು ನಾಶವಾಗಿ ಲಕ್ಷ್ಮಿಯ ಆಗಮನ ಮನೆಯೊಳಗಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದು ನಮ್ಮ ಮುತ್ಯ ಅಪ್ಪವ್ರ ಹೆಸರು ಅಣ್ಣವರು ಎಲ್ಲರೂ ಮಾಡ್ಕೋತೇ ಬಂದಿದ್ದಾರೆ, ಈಗ ನಾವೇ ಮಾಡ್ಲಿತ್ತೇವೆ. ಹಾಂ, ಅದರದೇ ಉಪಜೀವನ ನಮ್ಮದು. ಏನೇ ಇರಲಿ, ದೀಪಾವಳಿಯ ಆಚರಣೆ ಮಾತ್ರ ವಿಭಿನ್ನವಾಗಿ ಎಲ್ಲರಿಗೂ ಖುಷಿ ಕೊಡುವುದಂತೂ ನಿಜ. ಸುದ್ದಿ ಸಮಯ, ಕಲಬುರಗಿ. ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ನಿವೇಶನಗಳನ್ನು ಹಂಚಲು ಸಹಕಾರ ನೀಡಿದವರಿಗೆ ಕೂಡ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ಅಭಿನಂದನೆ ಸಲ್ಲಿಸಿದರು. ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡು ಕೋಟನೂರು ಡಿ ಗ್ರಾಮದ ಸುಮಾರು 133 ಎಕರೆ ವಿಸ್ತೀರ್ಣದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 20ನೇ ನೂತನ ಬಡಾವಣೆಯು ಸಾರ್ವಜನಿಕರ ಸಮ್ಮುಖದಲ್ಲಿ ನವೆಂಬರ್ 7-9 ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪಾರದರ್ಶಕವಾಗಿ ಫಲಾನುಭವಿಗಳ ಸಮ್ಮುಖದಲ್ಲಿ ಲಾಟರಿ ಮೂಲಕ ನಿವೇಶನ ವಿತರಣಾ ಪ್ರಕ್ರಿಯೆ ನಡೆಸಿ ಸಾರ್ವಜನಿಕರಿಗೆ ದೀಪಾವಳಿಯ ಕೊಡುಗೆಯನ್ನ ನೀಡಿದ್ದೇವೆ ಎಂದು ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಬ್ಬದ ಹಾರ್ದಿಕ ಶುಭಾಶಯಗಳು ಬಯಸುತ್ತೇನೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, ನಾನು 7-8-9 ವರೆಗೆ ಲಾಟ್ರಿ ಮುಖಾಂತರ ನಿವೇಶನ ಹಂಚಿಕೆ ಮಾಡುವುದಕ್ಕಾಗಿ ಪಾರದರ್ಶವಾಗಿರದಂತಹ 2 ಪೆಟ್ಟಿಗೆಗಳನ್ನು ಸಾರ್ವಜನಿಕ ಸಮ್ಮುಖದಲ್ಲಿ ಇಡಲಾಯಿತು. ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಬಹಳ ಪಾರದರ್ಶಕವಾಗಿ ಜನಮೆಚ್ಚುವ ರೀತಿಯಲ್ಲಿ ಕೈಗೊಳ್ಳಲು ಸಹಕಾರ ನೀಡಿದ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ, ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ, ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದ ಸ್ನೇಹಿತ ಮಹಾಪೌರ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದ, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಸಮಿತಿಯ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ರವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಇಡೀ ಪ್ರಕ್ರಿಯೆಯಲ್ಲಿ ಬೆನ್ನೆಲುಬಾಗಿ ನಿಂತ ಪ್ರಾದೇಶಿಕ ಆಯುಕ್ತ ಆದಿತ್ಯ ಅಮ್ಲಾನ್ ವಿಶ್ವಾಸ್, ಡಿಸಿ ವಿಪುಲ್ ಬನ್ಸಲ್, ಎಸ್ಪಿ ಅಮಿತ್ ಸಿಂಗ್, ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರಿಗೆ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ತಿಳಿಸಿದ ಚುಲ್ಬುಲ್ ರವರು ಈ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಸುವ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವುದರೊಂದಿಗೆ ಸಹಕಾರ ನೀಡಿ ಯಶಸ್ವಿಗೊಳಿಸಿದ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಖಾಸ್ಕರ್ ಮೀಡಿಯಾ ಕಾ ಇಸ್ ಮೌಕೆ ಪರ್ ಮೈ ಶುಕ್ರಿಯಾ ಇಸ್ಲಿ ಅದಾ ಕರ್ತಾ ಹೂಂ ಕಿ ಜಿಡಿಎ ಕೆ ಔರ್ ಜೊ ಅಪ್ಲಿಕೆಂಟ್ಸ್ ಜೊ ದರ್ಖಾಸ್ತ್ ಗುಜಾರ್ ಥೇ ಉನ್ಕೆ ದರಮಿಯಾನ್ ಉನ್ಹೊನೆ ಏಕ್ ಇನ್ಫಾರ್ಮೇಶನ್ ಕಾ ಅಚ್ಚಿ ತರೀಕೆ ಸೆ ಇಮಾನ್ದಾರಿ ಸೆ ಅಪ್ನಾ ಕಾಮ್ ಕೋ ಅಂಜಾಮ್ ದಿಯಾ ಹೈ ಔರ್ ವಕ್ತ ವಕ್ತ ಪರ್ ಜಬ್ ಭಿ ಜರೂರತ್ ಥಿ ಉನ್ಹೊನೆ ಪ್ರೆಸ್ ಕೆ ಜರಿಯೆ ಚೈನಲೋ ಕೆ ಜರಿಯೆ ಲೋಗೋ ಕೋ ಜೊ ಹೈ ನಾ ಏಕ್ ಇನ್ಫಾರ್ಮೇಶನ್ ಇತ್ತಲಾಹತ್ ಉನ್ಹೊನೆ ಫರಾಮ್ ಕಿ. ಕಲಬುರಗಿಯ ಕೊಂಡದ ಗಲ್ಲಿಯಲ್ಲಿ ಕಸದಿಂದ ಕಷ್ಟಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಅಲ್ಲಿನ ಚರಂಡಿಗಳ ಅವ್ಯವಸ್ಥೆ. ಈ ಸುದ್ದಿ ನೋಡಿ. ಇದು ಕಲಬುರಗಿ ನಗರದ ಹಳೆಯ ಬಡಾವಣೆಗಳ ಪೈಕಿ ಒಂದಾಗಿರುವ ಬ್ರಹ್ಮಪುರದ ಕೊಂಡದ ಗಲ್ಲಿಯ ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಮಹಾದ್ವಾರ. ಈ ದ್ವಾರವೇನೋ ನೋಡೋದಕ್ಕೆ ಶುಭ್ರವಾಗಿ ಆಕರ್ಷಕವಾಗಿ ಬಣ್ಣ ಬಣ್ಣವಾಗಿ ತಲೆ ಎತ್ತಿ ನಿಂತಿದೆ.
ಆದರೆ ಇದರ ಕೆಳಗೆ ದ್ವಾರದ ಕಂಬದ ಪಕ್ಕದಲ್ಲಿನ ಸ್ಥಿತಿ ಎಂತಹದು ಅಂತ ಈಗ ನೀವೇ ನೋಡಿ. ಇಲ್ಲಿ ಸಾರ್ವಜನಿಕ ಮೂತ್ರಾಲಯವೊಂದಿದೆ, ಆದರೆ ಅದರ ಮುಂದೆ ಕಸದ ರಾಶಿ ಮತ್ತು ಚರಂಡಿ ನೀರು ತುಂಬಿರುವುದರಿಂದ ಒಳಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮನೆಗಳಲ್ಲಿನ ನಲ್ಲಿ ನೀರು ತುಂಬುವ ತಗ್ಗುಗಳಲ್ಲಿ ನೀರು ಹರಿದು ಹೋಗದೆ ಹಾಗೆ ನಿಂತಿರುವುದರಿಂದ ಸೊಳ್ಳೆಗಳು ಮನೆ ಮಾಡಿವೆ. ಅಲ್ಲದೆ ಮನೆಗಳ ಬಚ್ಚಲು ನೀರು ಕೂಡ ಹೊರ ಹೋಗದೆ ನಿಂತಲ್ಲಿ ನಿಂತು ಗಬ್ಬು ನಾರುತ್ತಿವೆ. ನಾನು ಬಸವರಾಜ ಅಷ್ಟಿಗೆ ಅಂತ, ಇದೇ ಕೊಂಡದಗಲಿಯವರೇ. ಇಲ್ಲಿ ನಮ್ಮ ಗಟಾರಗಳು ಈ ಭಾಗದಾಗ ಭಾಳಷ್ಟು ಹೊಲಸಾಗ್ಯವ. ಇದರಿಂದ ಚಿಕ್ಕಡಗಳಾಗ್ಲಿಕ್ಕೆ ಸೊಳ್ಳೆಗಳಾಗ್ತಾ ಇವೆ. ಆಮೇಲೆ ಬಿಳಿ ಬಿಳಿ ಸಣ್ಣ ಬಿಳಿ ಹುಳ ಅವೆ ಅಲ್ಲಿ, ಅವನು ಸಹಿತ ನೋಡಕ್ಕೆ ತಯಾರಿಲ್ಲ. ಅದರೊಳಗೆ ಗಟಾರದೊಳಗೆ ಕಲ್ಲುಗಳು ಬಿದ್ದಾವ ಮತ್ತು ಹರಿದು ಬಂದ ಪ್ಲಾಸ್ಟಿಕ್ಗಳವ. ಇದರಿಂದ ನೀರು ಹರಿದು ಹೋಗ್ತಾ ಇಲ್ಲ, ಇದಕ್ಕೆ ಯಾರೂ ನೋಡ್ತಾ ಇಲ್ಲ ಇಲ್ಲಿ ಬಂದು. ನಾನು ಚನ್ನಬಸಯ್ಯ ನಂದಿಕೊಲ್ ಅಂತೇಳಿ, ಇದೇ ಓಣೆ ನಿವಾಸಿ ನಾನು. ಇಲ್ಲಿ ಒಂದು ಯೂರಿನಲ್ಸ್ ಇದ್ದಾರೆ. ನಾವು ಸಣ್ಣಗೊಂಡು ನೋಡ್ತಿರ್ತೇವೆ ಈ ಪರಿಸ್ಥಿತಿ ಆ್ಯಸ್ ಇಟ್ ಈಸ್ ಹೆಂಗೆ ಉಳಿದದ. ಆಮೇಲೆ ಇಂದು ಜಾಸ್ತಿ ಆಗೋತು ಹೋಗ್ತದೆ. ಈಗ ಸಂಬಂಧಪಟ್ಟ ಸ್ಯಾನಿಟರಿ ಇನ್ಸ್ಪೆಕ್ಟರ್ಗೆ ಆಮೇಲೆ ಎನ್ವೈರ್ಮೆಂಟಲ್ ಆಫೀಸರಿಗೆ ಕಮಿಷನರ್ಗೂ ನಾಲೆಜ್ನ ತಂದ್ರೂ ಇದ್ರ ಬಗ್ಗೆದಾಗ ಯಾವುದೂ ಕೇರ್ ಮಾಡ್ತಾ ಇಲ್ಲ. ಆಮೇಲೆ ಅದು ಯೂರಿನಲ್ಸ್ ಇದ್ದಿದ್ದು ಇವನ್ ಅದಕ್ಕೆ ಡ್ರೈನ್ ಎಲ್ಲಿ ಹೋಗ್ಬೇಕು ಅನ್ನೋಂಥ ಸ್ಥಿತಿ ಅಲ್ಲಿ ಇದು ಇಲ್ಲ. ಆಮೇಲೆ ಇದು ಹೆಂಗಂದ್ರೆ ಫಸ್ಟ್ ರೋಗ ಯಾವ್ದು ಬರಲಾರ್ದ ರೋಗ ಅಲ್ಲ, ಹುಟ್ಟಿಸ್ತಕ್ಕಂಥ ಜಾಗ ಇದೇ ಅದ ಅಂತ ಆ್ಯಕ್ಚುಲಿ. ಅದಕ್ಕೆ ಸಂಬಂಧಪಟ್ಟವರು ನಾವು ಸಾಕಷ್ಟು ಸರಿ ಕಾದಾಡಿದ್ರು, ಇದ್ರ ಬಗ್ಗೆ ಯಾವುದೋ ಡಿಸಿಷನ್ ತೊಗೊಂಡಿಲ್ಲ. ಆಮೇಲೆ ಕಾರ್ಪೊರೇಟ್ಸ್ ಬಗ್ಗೆ ಹೇಳಬೇಕಂದ್ರೆ ಅವರೆಲ್ಲ ಮರೆತು ಬಿಟ್ಟರೆ ಈ ಏರಿಯಾದಿಲ್ಲ. ನಮ್ಮ ಹೆಸರು ರಾಜಮ್ಮ. ನಮ್ಮ ಮನೆಯಾಗ ಗಟರ್ ನೀರು ಹೋಗಲಾಗ್ಯಾವ ರೀ, ಮನೆಯಾಗ ಬರ್ಲಿಕ್ಕತ್ತಾವ, ನಳದ ನೀರಾಗೂ ಬರ್ಲಿಕ್ಕತ್ತಾವ, ಯಾರೂ ಬರಲ್ರು ಯಾರೂ ನೋಡಲ್ರು. ನೀರು ನಾಲಿ ತುಂಬಿ ಬರ್ಲಿಕ್ಕತ್ತಾವ ರೀ, ನಾಲಿ ನೀರು ತುಂಬಿ ಒಳಗೆ ಮನೆಯಾಗೂ ಬರ್ಲಿಕ್ಕತ್ತಾವ. ನಮ್ಮದು ತೆಗ್ಗಿಗದ ರೀ ಮನೆ, ಎಷ್ಟು ಸಮಸ್ಯೆ ಆಗ್ಲಿಕ್ಕತ್ತದ ರೀ. ನಾರ್ಲಿಕ್ಕತ್ತದ ಒಳಗೆ ಅಡುಗೆ ಮಾಡ್ಕೊಳಕ್ ಬರ್ಲಾಗ್ಯದ, ಊಟ ಮಾಡ್ಲಿಕ್ಕೆ ಬರ್ಲಾಗ್ಯದ. ಯಾರಿಗೆ ಹೇಳ್ಬೇಕ್ರಿ ನಾವು? ಏನು ಹೇಳಿದ್ರು ಮತ್ತೆ ಬಂದು ತುಂಬ್ತದೆ ರೀ ಅದು. ದಿನ ಯಾರು ಸಾಫ್ ಮಾಡಲ್ಲ ಅದು, ಮತ್ತೆ ಒಯ್ಯಲಿಲ್ರಿ, ಮತ್ತೆ ಒಳಗೆ ಬೀಳ್ತದ. ಈ ಕಸ ಒಯ್ದು ಅವ್ರ ಮನೆ ಮುಂದೆ ಹಾಕ್ಬೇಕಾಗ್ತದ್ರಿ ಈಗ. ಮತ್ತೆ ಅಂದಾಗೆ ಅವ್ರಿಗೆ ವಾಸನೆ ಬರ್ತದ, ಗೊತ್ತಾಗ್ತದ್ರಿ ಅಡ್ತನಕ ಹೆಂಗ್ ಗೊತ್ತಾಗ್ತದ. ಅಷ್ಟೇ ಅಲ್ಲ, ಈ ಬಡಾವಣೆಯಲ್ಲಿರುವ ಮನೆಗಳ ಅಕ್ಕಪಕ್ಕದ ಚರಂಡಿಗಳ ಸ್ಥಿತಿಯಂತೂ ಹೇಳುವಂತಿಲ್ಲ. ಚರಂಡಿಗಳಲ್ಲಿ ಬಾಟಲಿ, ಚಪ್ಪಲಿ, ಪ್ಲಾಸ್ಟಿಕ್ ಚೀಲಗಳು ಹೀಗೆ ಹಲವಾರು ವಸ್ತುಗಳು ತುಂಬಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಂತು ರೋಗಗಳಿಗೆ ಆಹ್ವಾನ ನೀಡುತ್ತಿವೆ. ಸಂಬಂಧಪಟ್ಟವರಿಗೆ ಈ ಕುರಿತು ದೂರು ನೀಡಿದರೆ ಯಾರೂ ಕೂಡ ಗಮನಹರಿಸುತ್ತಿಲ್ಲ ಎನ್ನುವುದು ಬಡಾವಣೆಯ ನಿವಾಸಿಗಳ ಅಂಬೋಣವಾಗಿದೆ. ಈಗಲಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗುವುದೇ, ಕಾದು ನೋಡಬೇಕಷ್ಟೇ. ಸುದ್ದಿ ಸಮಯ, ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ನಗರದಾದ್ಯಂತ ಸಡಗರ ದೀಪಾವಳಿ ಆಚರಣೆ, ಬಣ್ಣ ಬಣ್ಣದ ರಂಗೋಲಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ. ದೀಪಾವಳಿ ಪ್ರಯುಕ್ತ ಕಲಬುರಗಿಯ ಶ್ರೀಶೈಲ ನಗರ ಬಡಾವಣೆಯಲ್ಲಿ ವಿಶೇಷ ಪೂಜೆ, ಗೋವಿನ ಸಗಣಿಯಿಂದ ಪಾಂಡವರನ್ನು ನಿರ್ಮಿಸಿ ಸಂಭ್ರಮಿಸಿದ ಬಡಾವಣೆ ಜನ. ಶ್ರೀಶೈಲ ನಗರ ಅಭಿವೃದ್ಧಿ ಸಂಘದಿಂದ ನಡೆದ ಪತ್ರಕರ್ತರ ಕವಿಗೋಷ್ಠಿ, ಪತ್ರಕರ್ತರಿಂದ ಜರುಗಿದ ಕವನ ವಾಚನ. ದೀಪಾವಳಿ ಅಂಗವಾಗಿ ಕಲಬುರಗಿಯ ಗಾಜಿಪುರ ಬಡಾವಣೆಯಲ್ಲಿ ವಿಶೇಷ ಆಚರಣೆ, ಮುಖ್ಯದ್ವಾರದಲ್ಲಿ ಬೆಂಕಿ ಹಚ್ಚಿ ದನಗಳನ್ನು ಹಾಯಿಸುವ ವಿಶೇಷ ಪರಂಪರೆ. ಯಶಸ್ವಿಯಾಗಿ ಜರುಗಿದ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದವರಿಗೆ ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಳ್ಬುಲ್ ಅಭಿನಂದನೆ. ಕಸದಿಂದ ಕಷ್ಟಕರವಾಗಿರುವ ಕೊಂಡದ ಗಲ್ಲಿಯ ಪರಿಸ್ಥಿತಿ, ಸೊಳ್ಳೆ ಹಾಗೂ ದುರ್ನಾತದಿಂದ ನಿವಾಸಿಗಳ ಪರದಾಟ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.